ಸಂತೋಷ್ ಲಾಡ್ ಅಂದ್ರೆ ಒಂದು ಯುವಕರ ಆಶಾಕಿರಣ ಇದ್ದಾಗ ಎಲ್ಲ ಜನಾಂಗದ ಪರ ಇರತಕ್ಕಂತ ಒಬ್ಬ ಮಹಾನ್ ನಾಯಕ ಆಗಿರೋದ್ರಿಂದ ಯುವಕರಿಗೆ ಸ್ಫೂರ್ತಿ. ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಒಂದು ಕೆಪಬಿಲಿಟಿ ಅವರಿಗಿದೆ. ನಾಟ್ ಓನ್ಲಿ ಸ್ಟೇಟ್ ಲೀಡರ್, ಅವರು ನ್ಯಾಷನಲ್ ಲೀಡರ್. ಐದು ಗ್ಯಾರಂಟಿಗಳನ್ನು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿವೆ. ಆ ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು 10 ಲಕ್ಷ ಕೋಟಿ ಅಂಬಾನಿ ಅದಾನಿ ಅವರೊಂದು ಸಾಲ ಮನ್ನಾ ಮಾಡ್ತಾರೆ, ಅದು ಬಡವರ ಪರವಾಗಿ ಇಂತ ಗ್ಯಾರಂಟಿಗಳನ್ನು ಕೊಟ್ಟರೆ ಅದು ಹೇಗೆ ಬಿಟ್ಟಿ ಬಗ್ಗೆ ಆಗುತ್ತೆ ಸರ್? ಸರ್, ಚಾಮರಾಜನ ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಇನ್ನು ಸಿದ್ಧಾಂತಗಳನ್ನು ಹೊಂದಿರೋರು ಏನು ಸಿಎಂ ಆಗೋದ್ರ ತಪ್ಪಿಲ್ಲ ಸರ್, ಆದ್ರೆ ಒಳ್ಳೇದು ಸರ್. ಇವತ್ತು ನನ್ನ ತಮ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನಮ್ಮ ತಂದೆ ಯಾವತ್ತೂ ಸಂತೋಷ್ ಲಾಡವ್ರನ್ನ ದತ್ತುಪುತ್ರ ಅಂತ ಹೇಳ್ತಾ ಇದ್ರು. ಇವತ್ತು ನನ್ನ ತಮ್ಮನ ಹುಟ್ಟಿದಬ್ಬ, ಅದಕ್ಕೋಸ್ಕರ ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳು, ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಅದು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮಾಡ್ತಿರೋದು ತುಂಬ ಸಂತೋಷ ತಂದಿತ್ತು. ಮೇಡಮ್, ಒಂದು ಕಡೆ ವಿಜಯನಗರ, ಇನ್ನೊಂದು ಕಡೆ ಧಾರವಾಡ, ಹುಬ್ಬಳ್ಳಿ, ಬಳ್ಳಾರಿ ಹಾಗೂ ಇತರ ಹಲವಾರು ಪ್ರಾಂತ್ಯಗಳಿಂದ ಜನ ಬಂದಿದ್ದಾರೆ, ತುಂಬ ಜನ ಸೇರಿದ್ದಾರೆ. ಎಲ್ಲ ನಡುವೆ ನಿಮ್ಮ ತಮ್ಮನ ಹುಟ್ಟುಹಬ್ಬ ಇಷ್ಟು ಜೋರಾಗಿ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ಸಂತೋಷ ಅನಿಸ್ತಾ ಇದೆ. ಮೇಡಮ್, ಹೀಗೆ ಎಲ್ಲ ಜನನ ಮಾತಾಡಿಸ್ಕೊಂಡು ಬರ್ತಾ ಇದೆ, ಯುವಕರನ್ನ ಹಿರಿಯರನ್ನ ಮಾತಾಡಿಸ್ಕೊಂಡು ಬರ್ತಾ ಇದೆ, ಎಲ್ಲ ಒಂದೇ ಮಾತು ಹೇಳ್ತಾ ಇದೆ, ಮುಂದಿನ ದಿನಗಳಲ್ಲಿ ಅದು ಅತಿ ಶೀಘ್ರದಲ್ಲಿ ಸಂತೋಷ್ ತಾಡದವರು ಸಿ ಎಂ ಆಗ್ತಾರೆ, ಹಾಗೆ ಆಗ್ತಾರೆ, ಆ ಅರ್ಹತೆ ಯೋಗ್ಯತೆ ಎಲ್ಲ ಅವರಿಗಿದೆ. ಅದು ನಾನು ಹೇಳೋಕ್ಕಾಗಲ್ಲ, ಅದು ಹೈಕಮಾಂಡ್ ಡಿಸಿಷನ್ ಇರುತ್ತೆ. ಯಾಕಂದರೆ ಆಡಳಿತ ಪಕ್ಷದಲ್ಲಿ ನಾನು ಇರೋದ್ರಿಂದ ಮಾತಾಡೋದು ಕಷ್ಟ ಆಗುತ್ತೆ. ಆದರೆ ತುಂಬ ಸಂತೋಷ, ಆಗಬಾರ್ದಂತೇನು ಯಾರಿಗೂ ಗೊತ್ತಿಲ್ಲ, ಅದು ಆಗುತ್ತೆ ಆಗೋಲ್ಲ ಅಂತ. ಬಟ್ ಈ ವಿಷಯದಲ್ಲಿ ಚರ್ಚೆ ಭಾಳ ಬೇಡ ಅಂತ ನಾನು. ಅವರ ಹಾರೈಕೆ ಅಭಿಮಾನಿಗಳಿಗೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಹೈಕಮಾಂಡ್ ಡಿಸಿಷನ್ ಬಿಟ್ಟಿರೋ ವಿಷಯ. ಹುಟ್ಟಿದ ಹಬ್ಬದ ಶುಭಾಶಯಗಳು ಅಂತ ಮೊದಲೇ ಹೇಳಿದ್ದೇನೆ. ಅವರಿಗೆ ಆಯುಷ ಆರೋಗ್ಯ, ಮುಂದಿನ ದಿನಮಾನಗಳು ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂಥ ತೋರಣಗಲ್ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ನಾವೆಲ್ಲ. ಹೌದೌದೌದು. ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಘನ ಸರ್ಕಾರದ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಎಸ್ ಲಾಡ್ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ದಿನ ಕಾರ್ಯಕ್ರಮ ಜೈ ಭೀಮ್ ಎಂದು ಘೋಷಣೆ ಕೂಗುತ್ತಾ ಮತ್ತು ಜೈ ಬಸವಣ್ಣ ಎಂದು ಘೋಷಣೆ ಕೂಗುತ್ತಾ ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಿ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರುತ್ತೆ ಅಂತ ನಾವು ಹೇಳಕ್ಕೆ ಇಚ್ಛಪಡುತ್ತೇನೆ. ಇವತ್ತಿನ ದಿನ ಅಖಂಡ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಿಂದ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಶಾಸಕರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರುಗಳು, ಎಲ್ಲ ವಿಭಾಗದ ಕಾರ್ಮಿಕ, ಅದು ನಮ್ಮ ಕಾಂಗ್ರೆಸ್ ವಿಭಾಗದ ಎಲ್ಲ ವಿಭಾಗದಿಂದ ಬಂದು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ಸಂತೋಷ್ ಲಾಡ್ ಅಂದರೆ ಈಗ ಏನಂತ ಪ್ರಸ್ತುತವಾಗಿ ಏನಿದೆ, ಎಲ್ಲ ಯುವಕರಿಗೆ ಮಾರ್ಗದರ್ಶಕರು, ಎಲ್ಲ ಯುವಕರಿಗೆ ಪ್ರೋತ್ಸಾಹ ಮಾಡುವಂಥವ್ರು ಅನ್ನೋ ಮಾತುಕತೆ ಕೇಳಬರ್ತದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಸಾಹೇಬ್ರೆ ಆ್ಯಕ್ಚುಲಿ ಇನ್ನು ಯುವಕರಾಗಿರೋದ್ರಿಂದ ಯುವಕರಿಗೆ ಸ್ಫೂರ್ತಿ ಮೊದಲನೇದು. ಇತ್ತೀಚೆಗೆ ನಡೆದ ಡಿಬೇಟ್ ಏನಿದೆಯಲ್ಲ, ಈ ಅಜಿತ್ ಹನುಮಕ್ಕನವರು ಏನಿದೆಯಲ್ಲ, ಆ ಡಿಬೇಟಿಂದ ಇನ್ನೂ ಜನರಿಗೆ ಈ ಬ್ಯಾಕ್ವರ್ಡ್ ಕಮಿಟಿಗೆ ಭಾಳ ಹತ್ರದವರಾಗಿ ಬ್ಯಾಕ್ವರ್ಡ್ ಕಮಿಟಿ ಯುವಕರುಗಳಿಗೆ ಭಾಳ ಹತ್ರದವರಾಗಿ, ಅದರಲ್ಲೂ ಡಿ ಎಸ್ ಎಸ್ ಏನಿದೆಯಲ್ಲ ನಮ್ಮ ಕರ್ನಾಟಕದಲ್ಲಿ, ಅವರಿಗೆ ಭಾಳ ಸ್ಫೂರ್ತಿದಾಯಕ ನೆಚ್ಚಿನ ನಾಯಕರಾಗಿ ಹೊರಹೊಮ್ಮಿದ್ದಾರಂತೆ ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ನಾನು. ಸರ್, ಹೀಗೆ ಮಾತಾಡಿಸ್ತಾ ಬಂದಾಗ ಸರ್, ಒಂದಷ್ಟು ಯುವಕರು, ಅದರಲ್ಲಿ ಯುವಕರು ಜಾಸ್ತಿ ಹೇಳಿದ್ದು ಸಿ ಎಂ ಆಗೋ ಎಲ್ಲ ಲಕ್ಷಣಗಳಿವೆ ಸಂತೋಷ್ ಲಾಡವರಿಗೆ ಸರ್. ಅಲ್ಲ, ಎರಡನೇ ಮಾತಿಲ್ಲ, ನಾವು ಏನು ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಏನಿದೆ ಅಲ್ಲ, ಬ್ಯಾಕ್ವರ್ಡ್ ಕಮಿಟಿ ಆಗಲಿ ಮುಂದುವರೆದ ಕಮಿಟಿ ಆಗಲಿ, ಆಲ್ರೆಡಿ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಏನಿದಾರಲ್ಲ, ಎಲ್ಲ ಲಕ್ಷಣಗಳು, ಪೂರಕ ಲಕ್ಷಣಗಳು ಏನಿದ್ದಾವೆ ಮುಂದೆ
ಬರ್ತಕ್ಕಂಥ ವಿಧಾನಸಭಾ ಕ್ಷ ಎಲೆಕ್ಷನ್ಗಳಾಗಿರ್ಬೋದು, ಅವರು ನಾನು ಮೊದಲೇ ಹೇಳಿದಾಗೆ ನಾಟ್ ಓನ್ಲಿ ಸ್ಟೇಟ್ ಲೀಡರ್, ಅವರು ನ್ಯಾಷನಲ್ ಲೀಡರ್. ಸಂತೋಷ್ ಲಾಡ್ ದಾದಾ ಅವರು ನ್ಯಾಷನಲ್ ಲೀಡರ್ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೇನೆ. ಮತ್ತೆ ಯುವಕರೇ ಹೇಳ್ತಾ ಇದ್ದಾರೆ ಸರ್, ಯುವಕರು ಮತ್ತೆ ಹಿರಿಯರು, ಸಂತೋಷ್ ಲಾಡ್ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಈ ಬಾರಿ ಲೋಕಸಭೆಯಲ್ಲಿ ವಿನ್ ಆಗ್ತಾರೆ ಈ ಕ್ಷೇತ್ರದಲ್ಲಿ ಬಳ್ಳಾರಿ ಕ್ಷೇತ್ರ? ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಕ್ಕೆ ಅನ್ನೋದಕ್ಕಿಂತ ಮುಂಕುಟವಾಗಿ ಇನ್ನೊಂದು ಮಾತೇನೆಂದ್ರೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರಂತ ಈ ಮತ ಈ ಇದರಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಮೊದಲಿಗೆ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರ ಹಾದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ ಈ ಇಬ್ಬರ ನಡುವಿನ ಆಡಳಿತ ಹೇಗೆ ನಡೀತಾ ಇದೆ ಈಗ ಕರ್ನಾಟಕ? ಈಗ ನೋಡಿ, ಹೀಗೆ ಸದ್ಯಕ್ಕೆ ನೋಡ್ತಾ ಇದ್ರಲ್ಲ ಸರ್, ನೀವು ಬಡ ಜನರಿಗೆ ಮನಮುಟ್ಟೋ ಹಾಗೆ ಸರ್ಕಾರ ನಡೀತಾ ಇದೆ. ಈಗೇನು 136 ಸೀಟು, 135 136 ಸೀಟು ಎದಕ್ಕಾಗಿ ಕೊಟ್ಟಿದ್ದಾರೆ ಅಂದರೆ, ಜನಪರ ಆಡಳಿತ ಕೊಡೋದಕ್ಕಾಗಿ ಕೊಟ್ಟಿರೋದಕ್ಕಾಗಿ. ಈಗೇನು 5 ಗ್ಯಾರಂಟಿಗಳು ಭರ್ಜರಿಯಾಗಿ ಸಕ್ಸಸ್ ಆಗಿ ಯಶಸ್ವಿ ಆಗಿ ನಡೆದಿರೋದ್ರಿಂದ ಈಗ ಮುಂದೆ ಈ ನಾಳೆ ಬರ್ತಕ್ಕಂಥ ಲೋಕಸಭೆ ಚುನಾವಣೆ ಕೂಡ ಅದಕ್ಕೆ ಎಫೆಕ್ಟ್ ಕೊಡುತ್ತೆ ಅಂತ ನನ್ನ ಭಾವನೆ. ಹಾಂ ಹೇಳಿ ಸರ್. ಲೆಕ್ಕಾಚಾರ ಏನಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ 100-100 ಗೆಲುವು ಸಾಧಿಸಿದೆ ಅಂತ ನನ್ನ ಭಾವನೆ. ಅದು ಯಾರಂತ ಹೇಳಕ್ ಬರಲ್ಲ, ಪಕ್ಷ ತೀರ್ಮಾನ ಮಾಡ್ತದೆ. ಈಗ ನಾವು 4-5 ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಅವ್ರು ಯಾರೇ ಕೊಟ್ಟರು ಕೂಡ ಅವ್ರು ಗೆಲ್ಸ್ಕೊಡ್ತಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಮನಸ್ಪೂರ್ವಕವಾಗಿ ಶ್ರಮ ವಹಿಸಿ ಗೆಲ್ಲಿಸ್ಕೊಡ್ತೀವಿ. ಹೌದು, ಹಾಗೆ ನಮಗೆ ರಾಹುಲ್ ಗಾಂಧಿ ಆಗಬೇಕಂತ ಆಸೆ. ಹೌದು ಸರ್, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸರ್. ಅದು ಇದು ಒಂದು ನಮ್ಮ ಯುವಕರದ್ದು ಏನಂದ್ರೆ ರಾಹುಲ್ ಗಾಂಧಿ ಆಗ್ಬೇಕಂತ ಇಷ್ಟ, ಆದ್ರೆ ಅದಕ್ಕೆ ಮಿಕ್ಕಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾಯಕರುಗಳಿದ್ದಾರೆ. ಆಲ್ ದ ಬೆಸ್ಟ್ ಸರ್, ಘನ ಸರ್ಕಾರದಿಂದ ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗಲಿ. ನಿಮ್ಮ ಏನು ನಡವಳಿಕೆ ಭಾಳ ಸ್ಪಷ್ಟವಾಗಿ ಬ್ಯಾಕ್ವರ್ಡ್ ಕಮಿಟಿ ನಿಮಗೆ ಸಪೋರ್ಟ್ ಇದೆ. ಏನಪ್ಪ, ನೀವು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಆಗೋಕ್ಕೆ ಇಚ್ಛೆ ಪಡ್ತೀವಿ ನಾವು. ಆಲ್ ದ ಬೆಸ್ಟ್ ಸರ್, ಒನ್ಸ್ ಅಗೇನ್ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಸಂತೋಷ್ ಲಾಡ್ ಅಂದರೆ ಒಂದು ಯುವಕರ ಆಶಾಕಿರಣ ಇದ್ದಾಗೆ, ಅವರು ಯುವಕರಲ್ಲದೇ ಬಡವರ ದೀನದಲಿತರ ಎಲ್ಲ ಜನಾಂಗದ ಪರ ಇರತಕ್ಕಂಥ ಒಬ್ಬ ಮಹಾನ್ ನಾಯಕ, ಇದರಲ್ಲಿ ಎರಡನೇ ಮಾತಿಲ್ಲ. ಆಮೇಲೆ ಅವರು ಅತ್ಯಂತ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು, ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಒಬ್ಬ ದಿಟ್ಟ ರಾಜಕಾರಣಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಹೌದು, ನಡೀತಾ ಇದ್ದಾರೆ, ಅದರಾಗೆ ಎರಡನೇ ಮಾತಿಲ್ಲ. ಅವ್ರೇನು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಆಧಾರದ ಮೇಲೆ ಇವತ್ತು ಅವರು ಕೂಡ ನಡೀತಾ ಇದ್ದಾರೆ. ಅವರೊಟ್ಟಿಗೇನು ಎಲ್ಲ ಯುವಕರನ್ನು ಒಳಗೊಂಡು ನಾವು ಸಮಾಜಕ್ಕೆ ಏನಾದರೂ ಒಂದು ಅಲ್ಪ ಸ್ವಲ್ಪ ನ್ಯಾಯ ಕೊಡಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಆಧಾರಿತವಾಗಿ ನಾವು ನ್ಯಾಯ ಕೊಡೋಣ ಅಂತೇಳಿ ಎಲ್ಲರನ್ನು ಒಟ್ಟುಗೂಡಿಸಿ ಇವತ್ತು ಹೋರಾಟ ಮಾಡೋಕೆ ಅಂತ ಬಂದಿದ್ದಾರೆ. ನಾವು ನಮ್ಮದು ಸಂಡೂರು ಆಗಿರೋದ್ರಿಂದ ಅವರು ಕೂಡ ಸಂಡೂರಿನ ಮಗನೇ. ನಾವು ಈಗೆಲ್ಲ ಅವರು ಸುಮಾರು 2004 JDSನಿಂದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆ ಆದಾಗಿಂದನೂ ನೋಡ್ತಾ ಇದ್ವಿ. ಅವರು ಬಡವರ ಪರವಾಗಿ ಅವ್ರಿಗೆ ಜನ ಅಂದ್ರೇ ಹುಚ್ಚು, ಅವರು ಅದರೊಟ್ಟಿಗೆ ರಾಜಕಾರಣ ಅಂದ್ರೇ ಹುಚ್ಚು. ಅವರು ಜನರಿಗಾಗಿ ತಮ್ಮ ಸ್ವಂತ ಆಸ್ತಿಯನ್ನು ಕೂಡ ಮಾರಾಕ ಹಿಂದೆ ಮುಂದೆ ನೋಡಲಾರದ ವ್ಯಕ್ತಿ. ಯಾಕಂದ್ರೆ ನಾವೊಂದು ಒಂದು ಘಟನೆ ನೋಡಿದ್ವಿ ಈ ಹಿಂದೆ, ಅಲ್ಲಿ ಪಕ್ಕದ ಹಳ್ಳಿ, ಸಂಡೂರು ಪಕ್ಕದ ಹಳ್ಳಿ, ಕೃಷ್ಣಾನಗರ ಅಂತ ಒಂದು ಹಳ್ಳಿ. ಆ ಹಳ್ಳಿ ಏನಿಲ್ಲ ಅಂದರೆ ಒಂದು 40 ಜನ ನಮಗೆ ನಿವೇಶನ ಇಲ್ಲ, ನಿವೇಶನ ಕೊಡಿಸ್ರಿ ಅಂತೇಳಿ ಇದು ಮಾಡಿದರು. ಅವಾಗ ಅವ್ರು ಶಾಸಕರಿದ್ದಾಗ ಅವರು JDS ಇವ್ರು ಯಾರಿಗೆ DC ಒತ್ತಾಕಿದ್ರು. ಅದು ಸ್ವಲ್ಪ ಡಿಲೇ ಆಯಿತು. ಡಿಲೇ ಆದಾಗ ಸರ್ ನಾವು ಬಂದಾಗೆಲ್ಲ ಕೇಳ್ತಾ ಇದ್ದೀವಿ ನಮ್ಗೆ ಇನ್ನೂ ಇಲ್ಲಿವರೆಗೆ ನಮಗೆ ನಿವೇಶನ ಸಿಕ್ಕಿಲ್ಲ ಅಂತ ಅಂದಾಗ ಅವರು PA ಕರೆದು, ಯಾಕೆ ಲೇಟ್ ಆಯ್ತು ಅಂದ್ರೆ, ಇಲ್ಲ ಸರ್ ಅದು ಇನ್ನೂ ಪ್ರೊಸೆಸ್ ಆಗಿಲ್ಲ, ಬರೀ ಹೇಳಿದಾಗೆಲ್ಲ ಹಿಂಗೆ ಆಗ್ತಾಯಿದ್ರೆ ನಮ್ದು ಇಲ್ಲಿ 2 ಎಕರೆ ಹೊಲ ಐತೆ, ನಾಳೆನೆ ಲೇಔಟ್ ಮಾಡಿಸಿ ಎಲ್ಲರಿಗೂ ಒಂದೊಂದು ಪ್ಲಾಟ್ ಕೊಟ್ಬಿಡು ಅಂತ ಹೇಳಿದಂಥ ಒಬ್ಬ ರಾಜಕಾರಣಿ ಅಂದರೆ ಅದು ಸಂತೋಷ್ ಲಾಡ್. ನಿರಂತರ ದಿನದ 24 ತಾಸು ಅವರು ಕಾರ್ಯಕರ್ತರ ನಡುವೆನೆ ಅವರು ಇರೋದು.
ಯಾವ ರೀತಿ ವಿಶ್ವಾಸ ಮಾಡ್ತಾರೆ ಸ್ನೇಹಿತನಾಗಿ ಅವರು? ಇನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ರಾಜಕಾರಣದಲ್ಲಿ ಆಗಿರ್ಬೋದು ಸುಖ ಶಾಂತಿ ನೆಮ್ಮದಿ ಇನ್ನು ರಾಜಕಾರಣದಲ್ಲಿ ಯಶಸ್ಸು ಸಿಗಲಿ, ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಒಂದು ಕೆಪಬಿಲಿಟಿ ಅವ್ರಿಗಿದೆ. ನಿಮಗೆ ಗೊತ್ತು, ಜನರಿಗೆ ಗೊತ್ತಲ್ಲ. ಈಗ 135 ಸೀಟ್ಗಳನ್ನು ಕೊಟ್ಟಾರ. ಅದೇ ರೀತಿ ಪಕ್ಕದ ಈ ನಮ್ಮ ಕರ್ನಾಟಕನೇ ಒಂದು ಆಧಾರವಾಗಿಟ್ಕೊಂಡು ಇವತ್ತು ಪಕ್ಕದ ಅಂದ್ರ ಯಾವುದೋ ತೆಲಂಗಾಣದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದೈತೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಪಕ್ಕದ ರಾಜ್ಯಗಳು ನಮ್ಮ ಕರ್ನಾಟಕದ ಮಾದರಿಯನ್ನು ಅನುಸರಿಸಿ ಅಲ್ಲಿ ಕೂಡ ಕಾಂಗ್ರೆಸ್ ಬಾವುಟವನ್ನು ಆರಿಸೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹೌದು, ಇವಾಗ ಈಗ ಈ ಹಿಂದೆ 165 ಬೇಡಿಕೆಗಳನ್ನು ಏನು ಭರವಸೆಗಳನ್ನು ಕೊಟ್ಟಿದ್ರಲ್ಲ, 165 ಭರವಸೆಗಳಾಗ 158 ಭರವಸೆಗಳನ್ನು ಕಾಂಗ್ರೆಸ್ ಸರ್ಕಾರ ಅವಾಗ ಈಡೇರಿಸಿದೆ. ಅದೇ ರೀತಿಯಾಗಿ ಇವಾಗ ಏನು 5 ಗ್ಯಾರಂಟಿಗಳನ್ನು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿವೆ. ಆ 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ನಾವು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ಅದು ಯಾವ ರೀತಿ ಸೋಮವಾರಿ ಇವತ್ತು ಅಂದ್ರೆ ಅಂದ್ರೆ ಈಗ ಸೋಮವಾರಿ ಅಂದ್ರೆ ಯಾವ ಈಗ ಬಡವರು ಬಡವರಾಗಿಯೇ ಇರ್ಬೇಕಾ, ಶ್ರೀಮಂತರು ಶ್ರೀಮಂತರಾಗೇ ಇರ್ಬೇಕಾ? ಈಗ ಅವು ಈಗ ಅಂದ್ರೆ ಈಗ ಅವು ಅವ್ರದ್ದೇನು ಉದ್ದೇಶ? ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚೋದು, ಧರ್ಮ ಧರ್ಮದ ನಡುವೆ ಜಗಳ ಹಚ್ಚೋದು, ಅದೇ ಅವ್ರದ್ದು ರಾಜಕಾರಣನ? ನೂರಕ್ಕೂ 100 ಸದ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲೋದನ್ನು ಅಷ್ಟೇ ಸದ. ಆಮೇಲೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ UBA ಸರ್ಕಾರ ಅಧಿಕಾರಕ್ಕೆ ಬರೋದು ಅಷ್ಟೇ ಸದ್ಯ. ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಹೇಳಬೇಕಂದ್ರೆ, ಧರ್ಮದ ನಶೆಯಲ್ಲಿ ಜನರೆಲ್ಲ ಧರ್ಮದ ನಶೆಯಲ್ಲಿ ಹೋಗ್ತಿರುವಾಗ ಸಂವಿಧಾನವೇ ಧರ್ಮ ಅಂತೇಳಿ ಬುದ್ಧ ಅಂಬೇಡ್ಕರ್ ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಒಳ್ಳೆಯ ವಿಷಯ. ಮತ್ತು ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನೀವು ಆವಾಗಲೇ ಹೇಳಿದ್ರಲ್ಲ ಸರ್ ಗ್ಯಾರಂಟಿ ಬಗ್ಗೆ, ಗ್ಯಾರಂಟಿಗಳು ಕೊಟ್ಟರೆ ಬಡವರಿಗೆ ಯಾರೂ ಅನ್ಯಾಯ ಆಗಲ್ಲ ಸರ್. ಯಾಕೆಂದರೆ ಇವತ್ತು ಕೆಲವು ಕುಟುಂಬಗಳು ಹೇಗಿದಾವೆ ಅಂದರೆ, ಒಂದು ಹೊತ್ತಿನ ಊಟ ಮಾಡುವಂಥ ಪರಿಸ್ಥಿತಿನೂ ಇಲ್ಲ. ಆ ಥರ ಸಮಯದಲ್ಲಿ ಗ್ಯಾರಂಟಿಗಳು ಕೊಟ್ಟಿರೋದು ತುಂಬ ಒಳ್ಳೆಯದಿದೆ ಸರ್. ಮತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು 100,000 ಕೋಟಿ ಅಂಬಾನಿ ಅದಾನಿ ಅವರೊಂದು ಸಾಲನ ಮನ್ನಾ ಮಾಡ್ತಾರೆ, ಅದು ಬಡವರ ಪರವಾಗಿ ಇಂಥ ಗ್ಯಾರಂಟಿಗಳು ಕೊಟ್ಟರೆ ಅದು ಹೇಗೆ ಬಿಟ್ಟಿ ಭಾಗ್ಯ ಆಗುತ್ತೆ ಸರ್? ಬಿಟ್ಟಿ ಭಾಗ್ಯ ಅಂದರೆ ಶ್ರೀಮಂತರಿಗೆ ಸಾಲ ಮನ್ನಾ ಮಾಡೋದು ಬಿಟ್ಟಿ ಭಾಗ್ಯ ಸರ್. ಬಡವರ ಪರವಾಗಿರೋದು ಯಾವತ್ತು ಬಡವರ ಪರ ಸರ್. BJP ಅವ್ರಿಗೆ ಹೇಳಿದ್ದು ಸರ್ ಇದು. ಯುವಕರು ಇತ್ತೀಚಿನ ಯುವಕರು ರಾಜಕೀಯ ಜನರ ಬಗ್ಗೆ ಮಾತಾಡೋದು, ಈ ರಾಜ್ಯದ ಬಗ್ಗೆ ಚಿಂತೆ ಮಾಡೋದು ತುಂಬ ಕಡಿಮೆ ಆಗಿದೆ. ಆದರೆ ಇಂಥ ಸಂತೋಷ ಕಾಣುವಂಥವರ ಮಾರ್ಗದರ್ಶನದಲ್ಲಿ ತುಂಬ ಯುವಕರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ ಅವಾಗ. ಏನು ಹೇಳ್ತೀರಿ ಒಬ್ಬ ಯುವಕರಾಗಿ? ಈಗ ನಾನು ಅಂಬೇಡ್ಕರ್ವಾದಿಯಾಗಿ ಏನು ಹೇಳ್ತೀನಿ ಸರ್, BJP ಅವರು ಕೆಸಿ ಶಾಲಾ ಹಾಕೊಂಡು ನಿನ್ನೆ ಅಧಿವೇಶನದಲ್ಲಿ ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೊಟ್ಟು ಸಂಸದೊಳಗೆ ಬಂದರು ಸರ್, ಅಸೆಂಬ್ಲಿ ಒಳಗೆ ಬಂದರು ಸರ್. ಆವಾಗ ಎಲ್ಲರ ನಡುವೆ ಜೈ ಶ್ರೀರಾಮ್ ಅಂತಿರುವಾಗ ಸಂತೋಷ್ ಲಾಡ್ ಅವರು ಜೈ ಭೀಮ್ ಅಂತೇಳಿ ಘೋಷಣೆ ಆಗ್ತಾರೆ ಸರ್. ಈಗ ಜನರಿಗೆ ಬೇಕಾಗಿರೋದು ಅಭಿವೃದ್ಧಿ ಸರ್, ಜಾತಿ ಧರ್ಮ ವಿಷಯ ಅಲ್ಲ ಸರ್. ಅದಕ್ಕೆ RSS BJPಗೆ ಟಕ್ಕರ್ ಕೊಡೋದ್ರಿಂದ ಸಂತೋಷ್ ಲಾಡ್ ಕೊಡ್ತಿದ್ದಾರೆ ಅನ್ನೋ ಭರವಸೆ ಮೇಲೆ ಯುವಕರು ಮತ್ತು ದಲಿತರ ಸಂಘಟನೆಗಳು ಎಲ್ಲರೂ ಸಂತೋಷ್ ಲಾಡ್ ಅವ್ರ ಜೊತೆ ನಿಂತ್ಕೊಂಡಿದ್ದಾರೆ ಸರ್. ಹಾಗೇನೆ ಸರ್, ಸಂತೋಷ್ ಲಾಡ್ ಅಂತ ಅಂದರೆ ಇವಾಗ ಎಲ್ಲರಿಗೂ ಮಾರ್ಗದರ್ಶಿಗಳು ನಾನು ಅವಾಗಲಿಂದ ಹೇಳ್ತಾ ಇದ್ದೆ. ಒಬ್ಬ ಯುವಕ ಹೀಗೆ ಹೇಳಲ್ಲ, ಮುಂದಿನ ದಿನಗಳಲ್ಲಿ CM ಅವರು ಎಲ್ಲ ಅಧಿಕಾರ ಇದೆ, ಎಲ್ಲ ಬುದ್ಧಿವಂತಿಕೆ, ಎಲ್ಲ ವಿಚಾರಗಳು, ಎಲ್ಲ ಸ್ಥೈರ್ಯ ಧೈರ್ಯ ಅವರಿಗಿದೆ ಅಂತ ಏನು ಹೇಳ್ತೀವಿ ಸರ್? ಚಾಮಾರವನ್ನೇ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಇನ್ನು ಸಿದ್ಧಾಂತಗಳನ್ನ ಹೊಂದಿರೋರೇನು CM ಆಗೋದ್ರಲ್ಲಿ ತಪ್ಪಿಲ್ಲ ಸರ್. ಆದರೆ ಒಳ್ಳೆಯದು ಸರ್, ನೀವಿನ್ನೂ ನಮ್ಮ ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಸರ್. ನಮ್ದು ಹರಪನಹಳ್ಳಿ ಸರ್. ಹರಪನಹಳ್ಳಿ ಅದು ವಿಧಾನಸಭಾ ಕ್ಷೇತ್ರ ಸರ್. ಆದರೆ ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವ್ರಿಗೆ ಇದ್ದಾರೆ, MP ಲತಾ ಮಲ್ಲಿಕಾರ್ಜುನ್ ಅವರು. ಲೆಕ್ಕಾಚಾರ ಏನಿಲ್ಲ ಸರ್, ಈ ಬಾರಿ ಇಂಡಿಯಾ ಗೆಲ್ಲುತ್ತೆ ಸರ್. ನಮ್ಮ ಪಕ್ಷದಲ್ಲಿ ಇಂಡಿಯಾ ಗೆಲ್ಲುತ್ತೆ ಸರ್. ಹಾರೈಸ್ತೀರಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಇಷ್ಟು ದಿನ ಜನರ ಮಧ್ಯೆ ತಗೊಂಡು ಬಂದಿದ್ದೀರಾ, ಮುಂದೆ ಮನೆ ಮನೆಯಲ್ಲೂ ಹೋಗಲಿ,
ಮತ್ತೆ ಪಕ್ಷದಲ್ಲೂ ಬರಲಿ ಅಂತೇಳಿ ಹಾರಿಸ್ತೇವೆ ಅಷ್ಟೇ.